ಜೆ ಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಚಂದ್ರು ಕೊಲೆ ಹೇಗಾಯಿತು ಯಾವ ಕಾರಣಕ್ಕಾಗಿ ಇತ್ತು ಅನ್ನೋದ್ರ ಬಗ್ಗೆ ಖುದ್ದು ಇವತ್ತು ಪ್ರತ್ಯಕ್ಷದರ್ಶಿಯಾದಂಥ ಸೈಮನ್ ರಾಜ್ ನನ್ನ ಜೊತೆಯಲ್ಲಿದ್ದಾನೆ ಅವತ್ತು ಸ ಏನು ಹಂತಕರೇನಿದ್ರು ಅವರು ಚಂದ್ರನ ಯಾವ ಕಾರಣಕ್ಕಾಗಿ ಕೊಂದರು ಅನ್ನೋದನ್ನ ಸೈಮನ್ ನಮಸ್ಕಾರ ಮೊನ್ನೆ ಏನು ಚಂದ್ರು ಕೊಲೆ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಎಲ್ಲಿ ಹೋಗಿದ್ರಿ ಏನಿತ್ತು ಅವ್ರ ಕಾರಣ ಮತ್ತು ಯಾಕೆ ಕೊಲೆ ಮಾಡೋರು ಅಂತ ಸರ್ ಅದೇ ಸರ್ ನಾನು ನಮ್ಮ ಫ್ರೆಂಡ್ ಚಂದ್ರು ಅಂತ ಚಿಕನ್ ರೋಲ್ ತಿನ್ನೋಕ್ಕಂತ ಹೋಗಿದ್ದು ಸರ್ ಚಿಕನ್ ರೋಲ್ ಅಂಗಡಿ ಕ್ಲೋಸ್ ಆಗಿತ್ತು ಮುಂದೆ ಒಂದು ಚಿಲ್ಲರೆ ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಗಾಡಿ ಏನಾರು ಸಿಗುತ್ತೆ ತಿನ್ನೋಣ ಅಂತ ಅಲ್ಲಿಗೆ ಹೋಗಿ ಸೈಡ್ ಗಾಡಿ ಹಾಕ್ಬಿಟ್ಟು ಅವನೇ ಬಂದು ಗಾಡಿ ಟಚ್ ಮಾಡಿಬಿಟ್ಟು ಏನೋ ನನಗೆ ಬೇದೆ ಬೇದೆ ಅಂತ ಹೇಳ್ಕೊಂಡು ಜಗಳ ಮಾಡ್ಕೊಂಡು ಸಡನ್ ಅಂತ ಚಾಕು ಎತ್ಬಿಟ್ಟು ಅವನು ನನ್ನ ಹೊಡಿತಾರೆ ಬಾ ಅಂತ ಹೇಳಿದ ತಕ್ಷಣ ಇನ್ನೂ ಮೂರು ಜನ ಚಾಕು ತಗೊಂಡು ಬಂದು ಅಟ್ಯಾಕ್ ಮಾಡಿದ್ರು ಸರ್ ಜಗಳ ಆಗೋದಕ್ಕೆ ಅಂದರೆ ಫಸ್ಟು ನೀವು ಗಾಡಿ ಟಚ್ ಆಗುತ್ತೆ ಬೀಳ್ತೀರಿ ನೀವು ಕನ್ನಡದಾಗೇನೋ ಆನ್ಸರ್ ಮಾಡ್ತೀವಿ ರೀ ಆದರೆ ಅದು ಕನ್ನಡ ಅವ್ನಿಗೆ ಕೇಳೋಕೆ ಇಷ್ಟ ಇರಲ್ಲ ಅಂತ ಯಾವ ಕಾರಣಕ್ಕೆ ಉರ್ದು ಮಾತಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಜಗಳ ಇಲ್ಲ ಅವ್ನು ಬಂದು ನನಗೆ ಕನ್ನಡನೇ ಗೊತ್ತಿಲ್ಲ ನನಗೆ ಉರ್ದಲ್ಲಿ ಎಲ್ಲೋ ಎಂತಕ್ಕೆ ನನ್ನ ಬೈದೆ ಅಂತ ನಾನು ಬೈದಿಲ್ಲ ಹೋಗಪ್ಪ ಅಂತ ತಲ್ಬಿಟ್ಟಿದ ತಕ್ಷಣ ಅವ್ನು ಚಾಕಿ ಎತ್ಬತ್ನಾಗ ಅವರು ಏನಕ್ಕಿದ್ರು ಅಲ್ಲಿ ಅದು ಗೊತ್ತಿಲ್ಲ ಸರ್ ಫಸ್ಟ್ ಅವರು ಕಾಯ್ತಾ ಇದ್ದಿದ್ದು ಯಾರೇ ಬಂದ್ರು ಅಂತ ಕಾಯ್ತಾ ಇದ್ರು ಸರ್ ಯಾಕಂದ್ರೆ ಎಲ್ರ ಹತ್ರ ಇಟ್ಕೊಂಡು ಅಲ್ಲೇ ಕೂತಿದ್ರು ಯಾರೇ ಬಂದ್ರು ಒಡೆಯನ್ ಅಂತ ಕಾಯ್ತಾ ಇದ್ರು ಸರ್ ನೀವು ಅವತ್ತು ಅಷ್ಟೊತ್ತಿನಲ್ಲಿ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಆಗಿದೆ ಇಲ್ಲಿ ಮತ್ತು ಆ ಜೆ ಜೆ ನಗರ ಆ ಕಡೆ ಹೋಗಿದ್ದೆ ಏನಕ್ಕೆ ಅಂತ ಸರ್ ಅದೇ ಜೆ ಜೆ ನಗರಕ್ಕೆ ಹೋಗಿದ್ದು ಚಿಕನ್ ರೋಲ್ ತಿನ್ನೋಣ ಅಂತ ಹೋಗಿದ್ದೆ ಸರ್ ಅಷ್ಟೇ ಅಷ್ಟು ತುರ್ಗು ಅಂದರೆ ನೀವು ಹೋಗಿರೋದು ಒಂದು ಮೂರು ಮೂರು ಗಂಟೆ ಆ ಟೈಮಲ್ಲಿ ಅಲ್ಲಿವರೆಗೂ ಇಲ್ಲಿದ್ದಿರಿ ಏನು ಮಾಡ್ತಾಯಿದ್ರಿ ಅಂತ ಸರ್ ಅಲ್ಲಿವರೆಗೂ ನಾವು ಮನೆ ಹತ್ರ ಇದ್ವಿ ಆಲ್ಮೋಸ್ಟ್ ನಾನು ಟಾಟಾ ಸಿ ಓಡಿಸೋ ನಾನು ಬರೋದೇ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಮೇಲೇ ನಾನು ಬರೋದು ನನ್ನ ಮನೆಗೆ ಬರೋದು ಆ ಟೈಮಲ್ಲಿ ಬರಬೇಕಾದ್ರೆ ಚಂದ್ರು ಬಂದುಬಿಟ್ಟು ವಿಶ್ ಮಾಡಿಬಿಟ್ಟು ನನಗೆ ಚಿಕನ್ ರೋಲ್ ಬೇಕಂತ ಕೇಳ್ದೆ ನಾನು ಫಸ್ಟು ಸ್ವಿಗ್ಗಿಯಲ್ಲಿ ನೋಡಿದೆ ಸ್ವಿಗ್ಗಿಯಲ್ಲಿ ಯಾವುದು ಸೆಟ್ ಆಗಲಿಲ್ಲ ಸರಿ ಅಲೆ ಕೂಡುದ್ರಲ್ಲಿ ರಂಜಾನ್ ಬ ಇದಿದ್ದೆ ಅಲ್ಲ ಆ ಇದಕ್ಕೆ ಅಲ್ಲಿ ಸಿಗುತ್ತಂತ ಒಂದು ಇದರಲ್ಲಿ ಹೋಗ್ಬಿಟ್ಟಿದ್ದಿತ್ತು ಸರ್ ನಾವು ಅಲ್ಲಿ ಹೋಗಿತ್ತು ಅಂತ ಹೋಗಿದ್ದು ಅಟ್ಯಾಕ್ ಮಾಡಿದ ತಕ್ಷಣ ಚಂದ್ರು ನಿನ್ನ ಜೊತೆ ಹೊಟ್ಟು ಬಂದಲಿಲ್ಲವಾ ಅಂತ ಸರ್ ಅಟ್ಯಾಕ್ ಮಾಡಿದ ತಕ್ಷಣ ನಾನು ಚಂದ್ರನ ಓಡೋಗ್ಬಿಡ ಅಂತ ಅವ್ರ ಚಾಕು ಹತ್ತಿ ಹಿಂಗೆ ಒಡೆಯೋಕ್ಕೆ ಚಂದ್ರಗೆ ಚಂದ್ರಿಗೆ ಒಡ್ಯಾಕ್ ಬಂದಿದ್ದು ಫಸ್ಟು ಅವ್ನ ಕೈಯನ್ನು ಹಿಡ್ಕೊಂಡ್ಬಿಟ್ಟು ಓಡೋಗ ಬಿಡ ಚಂದ್ರು ಅಂತ ಹೇಳಿದೆ ಓಡೋಕ್ ಬಿಡ ಚಂದ್ರ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಹಂಗಿಂಗ್ ತಪ್ಪಿಸ್ಕೊಳ್ತಾ ಇದ್ದೀನಿ ಹಂಗೂ ನನಗೆ ಚುಚ್ಚಾಗಿ ಇದ್ದರು ನಾನು ತಪ್ಪಿಸ್ಕೊಳ್ತಾ ಇದ್ದೀನಿ ತಪ್ಪಿಸ್ಕೊಂಡು ಲಾಸ್ಟಲ್ಲಿ ತಲುಬಿಟ್ಟು ನಾನು ಓಡಾಡ್ತೀನಿ ಮತ್ತು ನೀನು ವಾಪಸ್ ಬರೋಷ್ಟರಲ್ಲಿ ಚಂದ್ರು ಯಾವ ಸ್ಥಿತಿಲಿಲ್ಲ ಫುಲ್ಲು ಬ್ಲಡ್ ಹೋಗ್ಬಿಟ್ಟು ಇದೇ ಇಲ್ಲ ಸರ್ ಹಂಗೆ ಮಲಗಿಬಿಟ್ಟಿದ್ದ ಆಮೇಲೆ ನಾನೇ ಎತ್ಕೊಂಡು ಆಟೋದಲ್ಲಿ ಹಾಕ್ಕೊಂಡು ಕೆನ್ನೆ ಮೇಲೆ ಹೊಡಿತಾನೆ ಇದ್ದೆ ಬಿಟ್ಬೇಡ ಬಿಡ್ಬೇಡ ಬಿಟ್ಬೇಡಕ್ಕೆ ಇರೋ 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 ಅಂತ ಕೆನ್ನೆದಲ್ಲಿ ಹೊಡ್ಕೊಂಡೆ ಬಂದೆ ಆಮೇಲೆ ಅವನು ಕಾಲೆಲ್ಲ ಎತ್ಬಿಟ್ಟು ನನ್ನ ಹೆಸ್ರು ಹೇಳ್ಬಿಟ್ಟು ಸ್ವಲ್ಪ ತಿರ್ಗ ಇದು ಮಾಡ್ಕೊಂಡ್ಬಿಟ್ಟ ಹತ್ರ ನೋಡಿದಾಗ ಇಲ್ಲಿ ಸ್ಟಾಪ್ ಮಾಡಿ ಚುಚ್ಚಿದ್ರು ಅಂತ ಒಂದೇ ಜಾಗದಲ್ಲಿ ಚುಚ್ಚಿರೋದು ಸರ್ ಹಾಸ್ಪಿಟ್ಲ್ ಹೋಗಿ ಡಾಕ್ಟರ್ ಹತ್ರ ಎಲ್ಲಿ ಚುಚ್ಚಿದ್ದಾರೆ ನೋಡಿ ಡಾಕ್ಟರ್ ಅಂತ ಪೇಂಟ್ ಬಿಚ್ಚಬೇಕು ಒಂದೇ ಒಂದು ಜಾಗದಲ್ಲಿ ಚುಚ್ಚಿರೋದು ಸರ್ ಅದು ಫುಲ್ ಬ್ಲೀಡಿಂಗ್ ಆಗಿಬಿಟ್ಟಿತ್ತು ಇಲ್ಲಿ ಕಾರಣ ಗಾಡಿ ಟಚ್ ಆಗಿದ್ದಕ್ಕೆ ಯಾರೇ ಬಂದ್ರು ಅಂತಿದ್ರು ಯಾರೇ ಬಂದ್ರು ಹಂಗಂತ ಅವ್ರ ಏರಿಯಾ ಅವ್ರ ಮನೆ ಅಲ್ಲೇ ಅಕ್ಕಪಕ್ಕ ಸರ್ ಹಂಗಂತ ಇರ್ಬೇಕಾದ್ರೆ ಫಸ್ಟ್ ಅವ್ನು ಬೇಟು ಟೂಲ್ಸ್ ಎಲ್ಲ ಹಿಡ್ಕೊಂಡಿದ್ದಾರೆ ಅಂದ್ರೆ ಯಾರೇ ಬರ್ಬೇಕು ಜಗ್ಬೇಕು ಅವತ್ತು ಒಂದು ಮಾಡ್ಬೇಕಂತ ಅವರು ಇದ್ದವ್ರೆ ಆ ಸಮಯದಲ್ಲಿ ನಾವು ಬಂದು ಸಿಗಾಕೊಂಡ್ಬಿಟ್ಟಿದ್ದೀವಿ ಸರ್ ಅಷ್ಟೇ ಸರಿ ಇದು ಪ್ರತ್ಯಕ್ಷದರ್ಶಿ ಚಂದ್ರು ಕೊಲೆ ಏನ್ ನಡೀತು ಅದನ್ನು ಕಣ್ಣಾರೆ ಕಂಡಂಥ ಪ್ರತ್ಯಕ್ಷದರ್ಶಿ ಇದೇ ವ್ಯಕ್ತಿನೇ ಕಂಪ್ಲೇಂಟ್ ದಾರ ಈಗ ಆತನ ಕೊಲೆಗೆ ಕಾರಣ ಏನು ಇವರು ಕನ್ನಡದಲ್ಲಿ ಮಾತಾಡ್ತಾರೆ ಅವರು ನನಗೆ ಅರ್ಥ ಆಗಲ್ಲ ಉರ್ದುಲ್ಲೇ ಮಾತಾಡಬೇಕು ಅಂತ ಒಂದು ಪಟ್ಟಿ ಹಿಡಿದಿದ್ದು ಇದು ಅಲ್ಲಿ ನಡೆದಂಥ ಘಟನೆ ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ಎಸ್ ಕೆ ಮಂಜುನಾಥ್ ಕಸ್ತೂರಿ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು